ಇನ್ನು ಬೀದರ್ನಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇರೋದ್ರಿಂದ ಬೀದರ್ನಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿನಿದೆ, ಕಾಲೇಜಿನ ಮೇಲ್ಛಾವಣಿ ಕುಸಿಯುವ ಹಂತಕ್ಕೆ ಬಂದಿರೋದು ಇದೀಗ ವಿದ್ಯಾರ್ಥಿನಿಯರ ಆತಂಕಕ್ಕೆ ಕಾರಣ ಆಗಿದೆ. ನಗರದ ಜನವಾಡ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯರ ಪಾಡು ಈಗ ಸದ್ಯಕ್ಕೆ ಯಾರು ಕೇಳೋಕೆ ಇಲ್ಲದಂತಾಗ್ಬಿಟ್ಟಿದೆ. ಸುಮಾರು 40 ವರ್ಷಗಳ ಹಳೆಯ ಪದವಿ ಕಾಲೇಜಿದು, ಕುಗ್ರಾಮಗಳಿಂದ ಬರೋ 500 ಅಧಿಕ ವಿದ್ಯಾರ್ಥಿಯರು ಕಾಲೇಜ್ಗೆ ವಿದ್ಯಾರ್ಥಿನಿಯರು ಬರ್ತಾರೆ. ಇದೀಗ ಮೇಲ್ಛಾವಣಿ ಅದು ಯಾವಾಗ ಬೀಳುತ್ತೋ ಅನ್ನೋ ಭಯದಿಂದ ಓದೋ ಕಡೆ ಗಮನ ಕೊಡೋಕಾಗ್ತಾ ಇಲ್ಲ. ಇನ್ನು ಸಮಸ್ಯೆ ಕೇಳೋಕೆ ಬರದ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಸದ್ಯ ಏನು ಒಂದು ಆ ಒಂದು ಫಸ್ಟ್ ಗ್ರೇಡ್ ಅಂದರೆ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ನಲ್ಲಿದ್ದೀವಿ. ಒಂದು ರೀತಿಯ ಜಿಟ್ಟಿಟಿ ಮಳೆಗೆ ಒಂದು ರೀತಿಯ ಆತಂಕದಲ್ಲಿ ಅವರು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಾವೀಗ ನೋಡ್ಬೋದು. ಆ ಒಂದು ಕಾಲೇಜು ಆ ಒಂದು ಕ್ಲಾಸ್ನಲ್ಲಿದ್ದೀವಿ, ಯಾವ ರೀತಿ ಒಂದು ಭಯದಲ್ಲಿ ಅವರು ಇದ್ದಾರೆ ಅನ್ನುವಂಥದ್ದು ವಿದ್ಯಾರ್ಥಿನಿಯರು ಅನ್ನುವಂಥದ್ದು. ಯಾಕಂದರೆ ಇದು ಪ್ರಥಮ ದರ್ಜೆ ಮಹಿಳಾ ಏನೊಂದು ಕಾಲೇಜು, ಹಾಗಾಗಿ ಒಂದು ಒಂದು 500-600 ಇಲ್ಲಿ ವಿದ್ಯಾರ್ಥಿನಿಯರು ಓದ್ತಾರೆ. ಆದರೆ ಯಾವ ರೀತಿ ಒಂದು ಜಿಟ್ಟಿ ಮಳೆ ಇವರನ್ನು ಹೈರಾಣ ಆಗಿ ಮಾಡಿದೆ, ಆತಂಕ ಇರುವಂತೆ ಮಾಡುವಂಥದ್ದು ನೋಡ್ಬೋದು. ಅಲ್ಲಿ ಮ್ಯಾಲೆ ಯಾವ ರೀತಿ ನೀರು ಒಂದು ಮೇಲ್ಛಾವಣಿಯಿಂದ ನೀರು ಕುಸಿತಾ ಇದೆ ಅನ್ನುವಂಥದ್ದು, ನೀರು ಕುಸಿತ ಆಗ್ತಿರುವಂಥದ್ದು ನೋಡ್ಬೋದು. ಸಂಪೂರ್ಣವಾಗಿ ಯಾವ ರೀತಿ ಅಲ್ಲಿ ಪರಿಸ್ಥಿತಿ ಇದೆ ಅನ್ನುವಂಥದ್ದು, ಸಂಪೂರ್ಣವಾಗಿ ಯಾವ ರೀತಿ ಯಾವಾಗ ಮೇಲ್ಛಾವಣಿ ಕುಸಿದು ಕೆಳಗೆ ಬೀಳುತ್ತೆ ಅನ್ನುವಂಥ ಭಯದಲ್ಲಿ ಆ ಒಂದು ವಿದ್ಯಾರ್ಥಿನಿಯರು ಪಾಠ ಕೇಳುವ ಪರಿಸ್ಥಿತಿ ಕರ್ಮ ಅವ್ರದ್ದು ನಿರ್ಮಾಣ ಆಗಿರುವಂಥದ್ದು. ಯಾಕೆ ಅಷ್ಟರ ಮಟ್ಟಿಗೆ ಅವರು ಪ್ರತಿದಿನ ಭಯದಲ್ಲೇ ಮಳೆಗಾಲ ಬಂದರೆ ಸಾಕು, ಇಷ್ಟು ಒಂದು ರೀತಿಯ ಭಯದಲ್ಲಿ ಅವರು ಪಾಠ ಕೇಳುವಂಥದ್ದು ನೋಡ್ಬೋದು. ಮೇಲ್ಛಾವಣಿ ಸಂಪೂರ್ಣವಾಗಿ ನೀರಿನಿಂದ ಕೂಡಿರುವಂಥದ್ದು, ಅಲ್ಲಿ ನೀರು ಕೂಡ ಯಾವ ರೀತಿ ಬೀಳ್ತಾ ಇದೆ, ಹನಿ ಹನಿಯಾಗಿ ಜಿಜ್ಜಿಟಿ ಕೆಳಗಡೆ ಯಾವ ರೀತಿ ಬೀಳ್ತಾ ಇದೆ, ಅಲ್ಲಿ ಕೆಳಗೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಒಂದು ನೀರು ಇಲ್ಲಿ ನಿಂತ್ಕೊಂಡಿದೆ ಅನ್ನುವಂಥದ್ದು ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟರ ಮಟ್ಟಿಗೆ ಜಿಜ್ಜಿಟಿ ಮಳೆಗೆ ಒಂದು ರೀತಿಯ ಯಾವ ರೀತಿಯ ಒಂದು ವಿದ್ಯಾರ್ಥಿಗಳು ಆತಂಕದಲ್ಲಿ ಭಯದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾರಾಪಸ್ ಆಶಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.